ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಕುಡಿಯಲು ನೀರಿಲ್ಲದೆ ಹಲವಾರು ಕಡೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಒಂದು ಕಡೆಯಾದರೆ, ಪೋಲಾಗುತ್ತಿರುವ ನೀರಿನ ಕಡೆ ಗಮನ ಕೊಡದ ಅಧಿಕಾರಿಗಳು. ಗೋಕಾಕ್ ತಾಲೂಕಿನ ಕೊಣ್ಣೂರು ಪುರಸಭೆಗೆ ಸಂಬಂಧಿಸಿದಂತೆ ಕೊಣ್ಣೂರಿನ ಹಳೆ ಜೈನ ಬಸ್ತಿ ಹತ್ತಿರ ಸುಮಾರು 8 ತಿಂಗಳಿನಿಂದ ಮನೆಗಳಿಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಒಡೆದು ಹೋಗಿ ರಸ್ತೆ ತುಂಬೆಲ್ಲ ಸುಮಾರು 8,000 ಲೀಟರ್ ದಿನಕ್ಕೆ ರಸ್ತೆ ಮೇಲೆ ಹರಿದು ಹೋಗುತ್ತದೆ. ಇದರ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲಿನ ಸಾರ್ವಜನಿಕರು ತಿಳಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಕೊಣ್ಣೂರು ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ದುರಸ್ತಿ ಮಾಡಬೇಕಾಗಿದೆ. ವಿಶ್ವಪ್ರೇಮಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ರದ್ದುಪಡಿಸಿರುವ ಆದೇಶವನ್ನು ವಾಪಸ್ ಪಡೆಯಬೇಕು. ಈ ಹಿಂದಿನಂತೆ ರಾಜ್ಯ ಸರ್ಕಾರವೇ ಟಿಪ್ಪು ಜಯಂತಿ ಆಚರಿಸಬೇಕೆಂದು ಕನ್ನಡ ಒಕ್ಕೂಟ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಒತ್ತಾಯಿಸಿದ್ದಾರೆ. ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕನ್ನಡ ವಾಟಾಳ್ ಪಕ್ಷದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಟಿಪ್ಪು ಸುಲ್ತಾನ್ ಈ ದೇಶ ಕಂಡ ಮಹಾನ್ ದೇಶ ಪ್ರೇಮಿ. ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಟಿಪ್ಪು ಜಯಂತಿನ ರದ್ದು ಮಾಡಿರುವುದು ಈ ದೇಶಕ್ಕೆ ಮಾಡಿದ ಅಪಮಾನ. ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನಿಬ್ಬರ ಮಕ್ಕಳನ್ನ ನಾಡಿನಿಗಾಗಿ ಅಡಮಾನವಿಟ್ಟ ಮಹಾವೀರ ಟಿಪ್ಪು ಅವರ ಜಯಂತಿ ರದ್ದುಪಡಿಸಿ ಆದೇಶ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದರು. ಪ್ರತಿಭಟನೆಯಲ್ಲಿ ವಾಟಾಳ್ ಪಕ್ಷದ ಮುಬಾರಕ್ ಪಾಷಾ, ಎಸ್ಆರ್ ಪಾರ್ಥನ್ ಸಾರಥಿ, ನಾರಾಯಣಸ್ವಾಮಿ, ಎಂ ರಾಮು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಹಾಗೂ ಹಾಲಿ ರಾಷ್ಟ್ರಪತಿ ಕೋವಿಂದ್ ಅವರು ಟಿಪ್ಪು ಸುಲ್ತಾನ್ ಅವರ ಸಾಹಸ, ದೇಶಪ್ರೇಮ ಮತ್ತು ರಾಕೆಟ್ ತಂತ್ರಜ್ಞಾನವನ್ನ ಹಾಡಿ ಹೊಗಳಿದ್ದರು. ಮರಾಠರು, ಪೇಶ್ವೆಗಳು ಶೃಂಗೇರಿ ಶಾರದಾದೇವಿ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಲೂಟಿ ಮಾಡುತ್ತಿದ್ದ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸೇನೆಯನ್ನು ಕಳುಹಿಸಿ ರಕ್ಷಿಸಿದ್ದರು. ಅನೇಕ ಹಿಂದೂ ದೇವಾಲಯಗಳಿಗೆ ಆರ್ಥಿಕವಾಗಿ ನೆರವು ನೀಡಿದ್ದರು. ಅಂತಹ ಮಹಾವೀರನ ಜಯಂತಿ ರದ್ದುಪಡಿಸುವಲ್ಲಿ ಕುತಂತ್ರಿಗಳ ಕೈವಾಡವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಇಂಗ್ಲಿಷರನ್ನ ಓಡಿಸಲು ದೇಶಕ್ಕಾಗಿ ಪ್ರಾಣ ತೆತ್ತ ಮಹಾವೀರ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಕೈ ಬಿಟ್ಟದ್ದು ಘೋರ ಅನ್ಯಾಯ, ತೀವ್ರ ಅನ್ಯಾಯ. ಇದು ಈ ರಾಜ್ಯಕ್ಕೆ ಮಾಡಿದಂಥ ಅನ್ಯಾಯ, ದೇಶಕ್ಕೆ ಮಾಡಿದಂಥ ಅನ್ಯಾಯ. ಮಹಾವೀರನೊಬ್ಬನ ಜಯಂತಿಯನ್ನ ತಪ್ಪಿಸುವ ಮೂಲಕ ಕರ್ನಾಟಕ ಸರ್ಕಾರ ಅತ್ಯಂತ ಘೋರ ಅನ್ಯಾಯವನ್ನು ಮಾಡಿದ್ದಾರೆ. ನಿಮ್ಗೆ ಹೇಳೋದಾದ್ರೆ 15 ವರ್ಷದಿಂದ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ. ರಬಕವಿ ಬನಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಾಂಸ್ಕೃತಿಕ ಕ್ರೀಡಾ ರಾಷ್ಟೀಯ ಸೇವಾ ಯೋಜನೆ ಹಾಗೂ ಎಗೋ ಕ್ಲಬ್ ಚಟುವಟಿಕೆಗಳನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳಿಸಬೇಕೆಂದು ಜಮಖಂಡಿಯ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಜೀವ್ ನಾಯಕ್ ಹೇಳಿದರು. ಇದೇ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಪ್ರಭಾಕರ್ ವಿ ಅಂಗಡಿ ಅವರ ಸೇವಾ ನಿವೃತ್ತಿ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕೆಎಎಸ್ ಹಿರಿಯ ಅಧಿಕಾರಿಗಳಾದ ಸಿದ್ದು ಹಲ್ಲೊಳ್ಳಿ ಮಾತನಾಡುತ್ತಾ, ಅಂಗಡಿ ಸರ್ ಬಹುಮುಖ ವ್ಯಕ್ತಿತ್ವವುಳ್ಳ ಆದರ್ಶ ಉಪನ್ಯಾಸಕರಾಗಿದ್ದು ನನ್ನಂತಹ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಂಗಡಿಯವರು, ನಾನು ಸೇವೆಗೆ ಸೇರುವಾಗ ಎಷ್ಟು ಸಂತೋಷವಾಗಿತ್ತು ಅಷ್ಟೇ ಸಂತೋಷ ನಿವೃತ್ತಿಯಾದಾಗಲೂ ಇದೆ. ನನ್ನ 37 ವರ್ಷದ ಸೇವೆ ತೃಪ್ತಿ ತಂದಿದೆ ಎಂದರು. ವೇದಿಕೆ ಮೇಲೆ ಉಪ ಪ್ರಾಚಾರ್ಯರಾದ ರವೀಂದ್ರ ಬಸನಗೊಂಡರ್, ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ತಳಕೇರಿ, ಭುವನೇಶ್ವರಿ ಅಂಗಡಿ, ಶೋಭಾ ಪೂಜಾರಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆ ವಹಿಸಿದ ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಶಿಧರ್ ಪೂಜಾರಿ ಮಾತನಾಡುತ್ತಾ, ಅಂಗಡಿಯವರ ಸೇವೆಯಿಂದ ನಿವೃತ್ತಿಯಾಗಿರಬಹುದು, ಆದರೆ ಅವರ ಸೇವೆ ಇನ್ನು ನಮ್ಮ ಸಂಸ್ಥೆಗೆ ಅವಶ್ಯಕವಿದೆ ಎಂದು ಹೇಳಿದರು. ಉಪನ್ಯಾಸಕರಾದ ಡಾಕ್ಟರ್ ಎಸ್ಎಂ ಹತ್ತೂರೆ, ಡಾಕ್ಟರ್ ಎಲ್ಕೆ ಗವಿಮಠ, ಎಂಆರ್ ಅಥಣಿ, ಪಾರ್ವತಿ ಪರಮಾನಟ್ಟಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿಎಚ್ಡಿ ಪಡೆದ ಸಂಸ್ಥೆಯ ಜೀವಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಲಿಂಗಾನಂದ ಗವಿಮಠ ಅವರನ್ನ ಸನ್ಮಾನಿಸಲಾಯಿತು. ಆರಂಭದಲ್ಲಿ ರಾಜೇಶ್ವರಿ ಅಂಬಿ ಪ್ರಾರ್ಥಿಸಿದರು. ಉಪನ್ಯಾಸಕ ಎಂಆರ್ ಅಥಣಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಸ್ಎಂ ಕರಿಗಾರ್ ಅತಿಥಿಗಳನ್ನ ಪರಿಚಯಿಸಿದರು. ಉಪನ್ಯಾಸಕಿ ಕೆಎ ಹೂಗಾರ್ ಕಾರ್ಯಕ್ರಮ ನಿರೂಪಿಸಿದರು. ಸಂಜಯ್ ಮಹಾಜನ ವಂದಿಸಿದರು. ಜಮಖಂಡಿ ನಗರದ ತಾಲೂಕು ಛಾಯಾಗ್ರಾಹಕರ ಸಂಘ 2019-20 ಪದಾಧಿಕಾರಿಗಳ ಆಯ್ಕೆಯನ್ನ ಮಾಡಲಾಯಿತು. ನೂತನ ಅಧ್ಯಕ್ಷರಾಗಿ ಅಜ್ಗರ್ ಅಲಿ ಶೇಖ್, ಉಪಾಧ್ಯಕ್ಷರಾಗಿ ಅಶೋಕ್ ಜೋಶಿ, ಕಾರ್ಯದರ್ಶಿ ಶೇಖರ್ ಹರ್ಕಂಕಿ ಅವರನ್ನ ಆಯ್ಕೆ ಮಾಡಲಾಯಿತು. ಕಾರ್ಯಕ್ರಮವನ್ನ ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭಿಸಿ ನೂತನ ಪದಾಧಿಕಾರಿಗಳನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ನೀಡಲು ನಿರ್ಧರಿಸಲಾಯಿತು. 19ರಂದು ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯ ಉಚಿತ ದಂತ ಚಿಕಿತ್ಸೆ ಕಾರ್ಯಕ್ರಮದ ಮುಖಾಂತರ ಆಚರಿಸಲು ಸಂಘ ನಿರ್ಧರಿಸಿತು. ಆನಂದ್ ಪುಕ್ಕಳೆ, ಚಾನ್ಸಾಮ್ ಬಾಗ್ನಿ, ಕಲ್ಯಾಣಪ್ಪ ಬಾಂಗಿ, ರವೀಂದ್ರ ಜಂಬಿಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಬರುವ 2019-20 ಸಾಲಿನ ಅಧ್ಯಕ್ಷನಾಗಿ ಬಹುಮತದಿಂದ ನನಗೆ ಆಯ್ಕೆ ಮಾಡಿದ್ದೆ. ಈಗ ನನ್ನ ಜೊತೆಗೆ ಕಾರ್ಯದರ್ಶಿಯಾಗಿ ಶ್ರೀ
ಶೇಖರ್ ಹರ್ಜಂಗಿ ಅವರು ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಜೋಶಿ ದಾದಾ ಅವರು ಆಯ್ಕೆಯಾಗಿದ್ದಾರೆ. ಈಗ ಸುಮಾರು 8-9 ವರ್ಷದಿಂದ ನಮ್ಮ ಛಾಯಾಗ್ರಾಹಕ ಸಂಘ ಸತತವಾಗಿ ಏನು ಕಾರ್ಯಕ್ರಮಗಳನ್ನು ಅನುಸರಿಸುತ್ತಾ ಬಂದಿದೆ. ಈಗ ಮುಂದಿನ ದಿನಮಾನದಲ್ಲಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಬೇಕು. ಅದನ್ನು ಮುಂದಿನ ದಿನಮಾನದಲ್ಲಿ ಅದರ ಯೋಜನೆಗಳೇ ಇದಾವೆ. ಮುಂದೆ ನಾವು ಅದನ್ನು ಮಾಡ್ಕೊತೀವಿ ಅಂದರೆ ಛಾಯಾಗ್ರಾಹಕರಿಗೆ ಅನುಕೂಲ ಆಗುವಂಥ ಕೆಲವೊಂದು ಹಾಗೂ ಇದರ ಜೊತೆಗೇ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬೇಕಂದ್ರೆ ನಾವು ವಿಚಾರ ಮಾಡಿದ್ರು. ಅದ್ರ ಬಗ್ಗೆ ಮುಂದೆ ಅಫಸಲ್ಪುರ್ ತಾಲೂಕಿನ ರೇವೂರ್ ಪೊಲೀಸ್ ಠಾಣೆಯ ಪಿಎಸ್ಐ ಮಲನ್ಗೌಡ ಹಾಗೂ ಅವರ ಸಿಬ್ಬಂದಿಗಳು ಗೋಹತ್ಯೆ ನಿಷೇಧ ಕಾನೂನು ಜಾಗೃತಿ ಮೂಡಿಸಿದರು. ಅತ್ತನೂರು ಗ್ರಾಮದಲ್ಲಿ ನಡೆಯುತ್ತಿರುವ ದನಗಳ ಸಂತೆಗೆ ಭೇಟಿ ನೀಡಿದ ಗ್ರಾಮ ಪಂಚಾಯತಿ ಕಾರ್ಯಗಳಲ್ಲಿ ದನಗಳ ಮಾಲೀಕರಿಗೆ ನೀಡುತ್ತಿರುವ ರಸೀದಿಯನ್ನು ಪರಿಶೀಲಿಸಿದರು. ರೈತರಿಗೆ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಗೋಹತ್ಯೆ ನಿಷೇಧ ಬಗ್ಗೆ ತಿಳಿ ಹೇಳಿದರು. ಕರ ಪಾವತಿಸಿ ರಸೀದಿಗಳನ್ನು ಪಡೆಯುವ ಅದರಿಂದ ಆಗುವ ಅನಾನುಕೂಲಗಳ ಬಗ್ಗೆ ಮತ್ತು ರಸೀದಿಗಳನ್ನು ಪಡೆಯದೇ ಇರುವುದರಿಂದ ಹಾಗೂ ಅವುಗಳ ಬಗ್ಗೆ ಸಂತೆಯಲ್ಲಿರುವ ಜನಜಾಗೃತಿ ಮೂಡಿಸುವುದರ ಮೂಲಕ ಸಾರ್ವಜನಿಕರಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಎಷ್ಟೋ ವರ್ಷಗಳೇ ಕಳೆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಇಲ್ಲಿಗೆ ಬಂದು ಕಾನೂನುಗಳ ಬಗ್ಗೆ ಆಗಲಿ ಅಥವಾ ನಾವು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಆಗಲಿ ಯಾರು ತಿಳಿಸಿ ಹೋಗಿರಲಿಲ್ಲ. ಆದರೆ ಇಂದು ಪೊಲೀಸ್ ಅಧಿಕಾರಿಗಳು ಸಂತೆಗೆ ಬಂದು ವ್ಯಾಪಾರಸ್ಥರಿಗೆ, ರೈತರಿಗೆ, ಗ್ರಾಮ ಪಂಚಾಯತಿಗೆ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದ್ದು ಗ್ರಾಮಸ್ಥರು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಪಾವತಿ ಕೊಡೋದಕ್ಕಾರಲ್ಲ ಮತ್ತೆ ಚೀಟಿ ಇಸ್ಕೊಳ್ಳೋದ್ರಾಗೆ ಏನಾದ್ರು ನೀವು ಕದ್ದು ಮುಚ್ಚು ಮಾಡಕ್ ಹೋದ್ರೆ ನೀವು ಅಲ್ಲಿ ಸಿಗ್ಬಿಡ್ತೀರಿ. ಈ ಸಂಘಟನೆಗಳು ಹಿಡಿದು ನೀವು ಬಂದ್ರೆ ಕೇಸ್ಗಳಾಗಿ ನಿಮ್ ದನಗಳು ಇರ್ತಾವ, ನಿಮ್ಮೇ ಇರ್ತಾವ, ಮಾಲಕರ ಆರಂಭದ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ದಯಮಾಡಿ ಏನಪ್ಪ ಅಂದ್ರೆ ಚೀಟಿ ಕೊಡ್ರಿ, ಚೀಟಿ ಇಡ್ರಿ, ಚೀಟಿ ಮಾಡ್ಕೊಂಡು ಕೆಸರು ತಗೊಂಡು ಹೋಗ್ತೀವಿ. ನಿಮಗೆ ನಿಮಗೆ ಒಳ್ಳೇದಾಗುತ್ತೆ. ಮರಿಬೇಡ್ರಿ, ಏನಪ್ಪ ಸುಮ್ಮನೆ 100 ರೂಪಾಯಿಗಳು, 10 ರೂಪಾಯಿಗಳು, 5 ರೂಪಾಯಿಗಳು ಕಳ್ಕೊಂಡು ದನಗಳನ್ನ ಇದು ಮಾಡಕ್ ಹೋಗ್ಬೇಡ. ಕೇಸ್ ಆಯ್ತಪ್ಪ ಅಂತಂದ್ರೆ ಪಾಪ ಎಲ್ಲಿಂದ ಬಂದು ಇದು ಮಾಡಿದ್ರು. ನಿಮ್ ದನಗಳೇ ಇರ್ತಾವ, ಬಟ್ ಯಾರು ನಂಬಬೇಕು? ಏನ್ರ ಬೇಕಲ್ಲ ದನಗಳು ನಮ್ಮೇ ಅಂತೇಳಿ ನೀವು ರೈತರು ಅಂತೀರಿ. ಅವ್ ಕೇಸ್ ಮಾಡಕ್ ನಮಗೂ ಮನಸ್ಸು ಬರಲ್ಲ, ಬಟ್ ಸಂಘಟನೆಗಳು ಬಿಡಲ್ಲ ನ್ಯಾಯಯುತ. ಅದಕ್ಕಾಗ ನಾವು ಅವ್ರಿಗೆ ಹೇಳಿವಿ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕಿಕ್ಕೇರಿ ಹೋಬಳಿ ಮಂದಕೆರೆ ಹೇಮಾವತಿ ನದಿಯಲ್ಲಿ ಅಪರಿಚಿತ ಶಾಲಾ ವಿದ್ಯಾರ್ಥಿನಿಯ ಮೃತದೇಹ ಪತ್ತೆಯಾಗಿದೆ. ಮಂಡ್ಯ ಕಿಕ್ಕೇರಿ ಮಂದಕೆರೆ ಗ್ರಾಮದಲ್ಲಿ ಮಂದಕೆರೆ ಅಣೆಕಟ್ಟಿನ ಹಿನ್ನೀರಿನ ಹೇಮಾವತಿ ನದಿಯಲ್ಲಿ ಅಪರಿಚಿತ ಶಾಲಾ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ಶಾಲಾ ಯೂನಿಫಾರ್ಮ್ ಧರಿಸಿರುವ ವಿದ್ಯಾರ್ಥಿನಿಯು ನದಿಗೆ ಹರಿ ಆತ್ಮಹತ್ಯೆಗೆ ಶರಣಾಗಿರಬಹುದೇನೋ ಎಂಬುದು ತಿಳಿದಿಲ್ಲ. ಈ ವಿದ್ಯಾರ್ಥಿನಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದವರು ಕಿಕ್ಕೇರಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕೆಂದು ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್ ಮನವಿ ಮಾಡಿದ್ದಾರೆ. ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಚಾರಗೋಷ್ಠಿ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಶಿಕ್ಷಕರ ಭವನದ ಸಭಾಂಗಣದಲ್ಲಿ ನಡೆಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕ್ಷೇತ್ರ ಸಮನ್ವಯಾಧಿಕಾರಿ ಲಿಂಗರಾಜು ಮಾತನಾಡಿ, ವಿದ್ಯಾರ್ಥಿಗಳು ವೈಜ್ಞಾನಿಕ ಜಾಗೃತಿಯನ್ನು ಮೈಗೂಡಿಸಿಕೊಂಡು ಹೊಸ ಹೊಸ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರಕ್ಕೆ ಮುಂದಾಗಿ ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನೀಡಬೇಕು. ಸೃಜನಶೀಲತೆ, ವಿಜ್ಞಾನ ಚಿಂತನೆ ಮತ್ತು ಸಮಗ್ರವಾದ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡು ಮೂಲ ವಿಜ್ಞಾನದ ಸಂಶೋಧನೆಗಳ ಫಲವನ್ನು ಸದ್ಬಳಕೆ ಮಾಡಿಕೊಂಡು ಮುನ್ನಡೆಯಬೇಕೆಂದು ಲಿಂಗರಾಜು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಕ್ಷರ ದಾಸೋಹ ಯೋಜನೆಯ ಸಹಾಯಕ ನಿರ್ದೇಶಕ ಮಂಜುನಾಥ್, ಶಿಕ್ಷಣ ಸಂಯೋಜಕಿ ನೀಲಮಣಿ, ನಾಗೇಶ್ ಮತ್ತಿತರರು ಭಾಗವಹಿಸಿದರು. ಜಮಖಂಡಿಯ ಶಾಸಕ ಆನಂದ ಸಿದ್ದು ನ್ಯಾಮೇಗೌಡ ದೇವರಾಜ್ ಅರಸರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ನೇ ಭೇಟಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜಮಖಂಡಿ ಮತಕ್ಷೇತ್ರದ ಶಾಸಕರಾದ ಆನಂದ ಸಿದ್ದು ನ್ಯಾಮೇಗೌಡ ಅವರು ರಾತ್ರಿ ವೇಳೆ ದಿಢೀರ್ನೇ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಮತ್ತು ಕುಂದುಕೊರತೆಗಳನ್ನು ವಿಚಾರಿಸಿ ವಸತಿ ನಿಲಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ಎಚ್ಚರಿಕೆ ನೀಡಿದರು. ಹಾಗೆ ಜಮಖಂಡಿ ಶಾಸಕ ಆನಂದ ನ್ಯಾಮೇಗೌಡ ಅವರೇ ಖುದ್ದಾಗಿ ಅಲ್ಲಿನ ಊಟವನ್ನು ಸೇವಿಸಿ ಅದರ ಗುಣಮಟ್ಟವನ್ನು ಪರೀಕ್ಷಿಸಿದರು. ಊಟ ನಿಮ್ಗೆ ಸರಿ ಅನಿಸ್ತೇನೆ, ಏನ್ ತೊಂದರೆ ಇಲ್ಲ. ಊಟ ಕೊಡ್ತೀವಿ ಸರ್, ನಾನೇ ಸ್ವೀಟ್ ಕೊಡ್ತೀವಿ. ಸ್ವೀಟ್ ಅದೆಲ್ಲ ಕೊಡ್ತಾರೆ. ಮುಂಜಾನೆ ನಿಮ್ಗೆ ಬಿಸಿನೀರು ಸಿಗ್ತೈತಿ ಜಾಗಕ್ಕೆ? ಅಲ್ಲ ಹುಡುಗರು ಹೇಳಿದ್ರಿಲ್ಲ ಅಂತೇಳಿ ನಿನಗೆ ಒಬ್ಬರು ಬಿಸ್ತೀರ ಕೊಡ್ತಾರ? ಎಲ್ಲಿ ಬರ್ತಾವ ಸರ್? ಹೇಳ್ಬೇಡ ಸರ್, ನಿಮ್ಗೆ ಬಿಸ್ತೀರ ಬೇಡ, ಬೇಕೋ ಬೇಡ, ಮತ್ತೆ ಬೇಕಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾ ಬೇಕು. ಕಂಪ್ಯೂಟರ್ ಲ್ಯಾಬ್ನ ಕಂಪ್ಯೂಟರ್ ಲ್ಯಾಬ್ ಬೇಕು.
ಲೈಬ್ರರಿ ಲೈಬ್ರರಿ ಇಲ್ಲ ಮೇಡಮ್, ಲೈಬ್ರರಿ ಇಲ್ಲ ಲೈಬ್ರರಿ ಅಂತ ಬುಕ್ಸ್ ಅಂತ ಖರೀದಿ ಮಾಡಿರ್ತೀರ ನೀವು? ಬುಕ್ಸ್ ಖರೀದಿ ಮಾಡಿರಿ ಅಂತ ರೂಮ್ ಇದು ಮಾಡ್ಯಾರ ಸರ್. ನಾನೇ ಸರ್ ಕಿಲೆ ಯಾವ್ದು ಆಗಲ್ಲ ಲೈಬ್ರರಿ ನೋಡ್ರಿ, ಈ ಕಿಲಿ ಕಿಲೆ ತೆಗಿಯ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯು ಅತಿ ಅದ್ದೂರಿಯಾಗಿ ನೆರವೇರಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅರ್ಜುನಗಿ ಬಿಕೆ ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಬೆಳಗ್ಗೆ 8 ಗಂಟೆಗೆ ಶ್ರೀ ಬೀರಲಿಂಗೇಶ್ವರ ಪಲ್ಲಕ್ಕಿ ಮತ್ತು ಶ್ರೀ ನಂದಲಿಂಗೇಶ್ವರ ಪಲ್ಲಕ್ಕಿ ಉತ್ಸವ ಗಂಗಸ್ಥಳ ಮಾಡಿಕೊಂಡು ಕುಂಭ ಕಳಸ ಆರತಿ ಸಕಲ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಆಗಮಿಸಿದರು. ಅದೇ ದಿನ ರಾತ್ರಿ 10 ಗಂಟೆಗೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಮಹಾತ್ಮೆ ಎಂಬ ಸುಂದರ ಪೌರಾಣಿಕ ಬಯಲಾಟವನ್ನ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಿವಶರಣ ನಾವಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ವೇದಿಕೆಯ ದಾನಪ್ಪ ಗೌಡ ಪಾಟೀಲ್, ಕಾಶನಾಥ್ ಹೊಸೂರ್, ಶರಣಪ್ಪ ಹೊಸೂರ್, ಶಿವಶರಣ ನಾವಿ, ಶರಣಪ್ಪ ಇಂಡಿ, ಬೀರಪ್ಪ ಕರ್ಗಾರ್, ಪರಮೇಶ್ವರಿ ಚಿಗ್ರಿ, ಬಾಬುಗೌಡ ಬಿರಾದಾರ್, ಸಲೀಂ ಚಬನೂರ್, ತುಕ್ಕಪ್ಪ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ನೀರ ಬಿಸಿಲೇರಿ ನೀರ ಇನ್ನ ಸ್ವಲ್ಪ ಏನ್ ಸ್ವಲ್ಪ ಮಿಸ್ಟೇಕ್ ಇರಬಹುದು, ಅದಕ್ಕಿಂತಲೂ ಬಹಳ ಒಳ್ಳೆಯದು ಅಂತ ಹೇಳಿ ನಾ ಈ ಸಭೆಯಲ್ಲಿ ನಾ ಹೇಳಬೇಕ ನಾ ಇಷ್ಟಪಡ್ತೀನಿ. ಯಾಕಂದ್ರ ಅಷ್ಟು ಜನ ಇಲ್ಲಿ ಒಳ್ಳೆಯವರದಾರ ನಮ್ಮೂರಾಗ. ಅದರಂತೆ ಈ ಗುರು ಹಿರಿಯರು, ಗಣ್ಯರು, ರಾಜಕೀಯ ಧುರಣ್ಯರು ಹಾಗೂ ಈ ಕಮಿಟಿಯ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಬಹಳ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋದ್ರಿಂದ ಈ ಯುವಕರಿಗೆ ಮತ್ತು ಹಿರಿಯರಿಗೆ ಕಿರಿಯರಿಗೆ ಏನ್ ಆಗ್ತಪ್ಪ ಅಂತ ಕೇಳಿದ್ರೆ ಒಂದು ರಸಮಂಜರಿ, ಒಂದು ರಸಭಾವ ಮತ್ತು ಒಂದು ಗೀತೆಯಿಂದ ರೋಗಗಳು ಹೋಗ್ತಾವ. ಯಾರು ಹೇಳಪ್ಪ ಅಂದ್ರೆ ನಿಜಗಳು ಹೇಳ. ಹಾಗೆ ಈ ಈ ಊರಲ್ಲಿ ಯಾವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಯಾಕಪ್ಪ ಅಂತ ಕೇಳಿದ್ರೆ ಇಲ್ಲಿ ಬಹಳ ಭಕ್ತಿವಂತರ. ಚಿಕ್ಕೋಡಿಯಲ್ಲಿ ಪ್ರವಾಹ ಭೀತಿ ಎದುರಾಗುತ್ತಿದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮಳೆಯಾಗುತ್ತಿಲ್ಲ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಒಂದಿಷ್ಟು ಮಳೆಯಾಗುತ್ತಿದ್ದು ಹೆಚ್ಚಿನ ಮಳೆಗಾಗಿ ಇಂದಿನಿಂದ ಮೋಡ ಬಿತ್ತನೆಗೆ ಚಾಲನೆ ನೀಡಲಾಗಿದೆ. ಆದರೆ ಬಿತ್ತನೆಗೆ ಸರಿಯಾದ ಮೋಡಗಳು ಇಲ್ಲದಿದ್ದರಿಂದ ಇಂದು ಮೋಡ ಬಿತ್ತನೆ ನಡೆಯಲಿಲ್ಲ. ವರ್ಷಧಾರೆ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಬುಧವಾರದಿಂದ ಮೋಡ ಬಿತ್ತನೆ ಆರಂಭವಾಗಿದ್ದು ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು. ಬಳಿಕ ಆ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ ನೀಡಲಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಇಂದು ಮೋಡ ಬಿತ್ತನೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಧಾರವಾಡ ಬಿಟ್ಟರೆ ಜಿಲ್ಲೆಯ ಕುಂದಗೋಳ, ನವಲಗುಂದ ಸೇರಿದಂತೆ ಹಲವು ಕಡೆಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಇದೇ ಕಾರಣಕ್ಕೆ ಇಂದಿನಿಂದ ಧಾರವಾಡ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ ನೀಡಲಾಗಿದೆ. ಮುಂಜಾನೆಯಿಂದ ಧಾರವಾಡ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗಾಗಿ ಏರ್ಕ್ರಾಫ್ಟ್ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿತ್ತು. ಆದರೆ ಸಂಜೆಯಾದರೂ ಮೋಡ ಬಿತ್ತನೆಗೆ ಅನುಕೂಲಕರವಾದ ಮೋಡವಿದ ಕಾರಣಕ್ಕಾಗಿ ಇಂದು ಮೋಡ ಬಿತ್ತನೆ ಸಾಧ್ಯವಾಗಿಲ್ಲ. ನಾಳೆ ಜಿಲ್ಲೆಯಲ್ಲಿ ಮತ್ತೆ ಮೋಡ ಬಿತ್ತನೆ ಮುಂದುವರೆಯಲಿದೆ. ಮೋಡ ಕವಿದ ವಾತಾವರಣವಿದ್ದಾಗ ಬಿತ್ತನೆ ಮಾಡಿದರೆ ಮಾತ್ರ ಮಳೆಯಾಗುತ್ತೆ, ಇಲ್ಲದಿದ್ದರೆ ಮಳೆಯಾಗುವುದಿಲ್ಲ. ಮಳೆ ಮೋಡಗಳ ಅಧ್ಯಯನಕ್ಕಾಗಿ ಗದಗ್ನಲ್ಲಿ ಮೋಡಗಳ ಅಧ್ಯಯನ ಕೇಂದ್ರ ರೆಡಾರ್ ಸ್ಥಾಪಿಸಲಾಗಿದೆ. ರಾಜ್ಯದಲ್ಲಿ 2 ವರ್ಷಗಳ ಮೋಡ ಬಿತ್ತನೆಗಾಗಿ ಕ್ಯಾಥಿ ಕ್ಲೈಮೇಟ್ ಮಾಡಿಫಿಕೇಶನ್ ಕಂಪನಿಗೆ ಟೆಂಡರ್ ನೀಡಲಾಗಿದ್ದು ಈ ವರ್ಷ 45 ಕೋಟಿ ಮತ್ತು ಮುಂದಿನ ವರ್ಷ 46 ಕೋಟಿಯನ್ನು ಮೀಸಲಿಡಲಾಗಿದೆ. ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಕೂಡ ಇದನ್ನ ತಂದಿದ್ದಾರೆ. ಮೊನ್ನೆ 3 ದಿವಸದ ಹಿಂದ್ಗಡೆ ನಮಗೆಲ್ಲ ಗೊತ್ತಿದೆ 2 ರೆಡಾರ್ ಸಿಸ್ಟಮ್ ಅಲ್ಲಿ ಇದನ್ನ ಮಾಡುವಂತದ್ದು. GKVKಯಲ್ಲಿ ಒಂದು ಕ್ಯಾಂಪಸ್ ಇದೆ, ಮತ್ತೆ ಗದಗ್ ನಮ್ಮ ಪಕ್ಕ ಜಿಲ್ಲೆಯಲ್ಲಿ ಗದಗ್ ಅಲ್ಲಿ ಆ ಕ್ಯಾಂಪಸ್ ಇದೆ. ಅಲ್ಲಿ ನಮ್ಮ ಮೀಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಜೊತೆ ವೆದರ್ ಕಂಡೀಷನ್ ಬೇಸಿಸ್ ಮೇಲೆ ವಿಚ್ ಆರ್ ದ ಫೇವರಬಲ್ ಕ್ಲೌಡ್ಸ್ ಎಲ್ಲಿ ಪ್ರಿಸಿಪಿಟೇಟ್ ಆಗೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಸಿಕ್ಕಿದ ನಂತರ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟ್ ಜೊತೆ ಈ ಪ್ಲೇನ್ ಹೋಗಿ ಅಲ್ಲಿ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡಿ ಫ್ಲೇರಿಂಗ್ ಅಪ್ ಅಂತ ಏನ್ ಹೇಳ್ತಾರೆ ಮೋಡಗಳನ್ನ ಅದ್ರ ಮಾಡುವ ಮೂಲಕ ನಮ್ಮ ಮಳೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನಮ್ಮ ಜಿಲ್ಲೆಯಲ್ಲಿ ಇದು ಮೊನ್ನೆಯಿಂದ ಶುರುವಾಗಿದೆ. ರೆಡಾರ್ ಗದ್ದಗಳಿರೋದ್ರಿಂದ ಪೂರ್ತಿ ನಾರ್ತ್ ಕರ್ನಾಟಕಕ್ಕೆ ಅದು ಕೇಟರ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ರು, ಆದ್ರೆ ಅನ್ಫಾರ್ಚುನೇಟ್ಲಿ ಆ ವೆದರ್ ಕಂಡೀಷನ್ ಅಂದ್ರೆ ಕ್ಲೌಡ್ಸು ಅಷ್ಟೊಂದು ಇವತ್ತು ಫೇವರಬಲ್ ಇರಲಿಲ್ಲ. ಅದಕ್ಕೆ ಇದನ್ನ ಇವಾಗ
ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ನಾಳೆ ನಾಡಿದಷ್ಟೊತ್ತಿಗೆ ಆಸ್ ಅನ್ ವೆನ್ ದ ಕ್ಲೌಡ್ಸ್ ಫೇವರಬಲ್ ಆದ ತಕ್ಷಣ ಫ್ಲೇರಿಂಗ್ ಅಪ್ ಅನ್ನ ಶುರು ಮಾಡಿ ಪ್ರಿಸಿಪಿಟೇಟ್ ಮಳೆ ಬರುವಂತಹದನ್ನ ಅವರು ಮಾಡ್ತಾರೆ. ಯಾಕಂದ್ರೆ ಮಳೆ ಯಾವ್ದು ಆಗಿದೆ, ಫಸ್ಟ್ ಡಿಲೇಡ್ ಮಾನ್ಸೂನ್ ಇದೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದ್ ತಿಂಗಳು ಲೇಟ್ ಆಗಿ ಬಂದಿದೆ ಮಳೆ. ಜಾಸ್ತಿ ಮಳೆ ಆಗ್ತಾ ಇರೋದು ಬರೀ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ, ನವಲಗುಂದು ಮತ್ತೆ ನಮ್ಮ ಕುಂದಗೋಳ ತಾಲೂಕಲ್ಲಿ ನಿರೀಕ್ಷಿತಕ್ಕಿಂತ ಕಡಿಮೆ ಮಳೆ ಆಗಿದೆ. ಮತ್ತೆ ಈ ನಡುವೆ, ಈ ಒಂದ್ ತಿಂಗಳ ನಡುವೆ ಏನು ಮಳೆ ಆಗಿದೆ ಅದು ಬರೀ ನಮ್ಮ ಕೃಷಿಗೆ ಫೇವರಬಲ್ ಆಗಿರುವಂತದ್ದು ಮಾತ್ರ. ಇನ್ನ ಒಂದಷ್ಟು ಕೆರೆಗಳು ನಮ್ಮಲ್ಲಿ ತುಂಬಿಕೊಂಡಿಲ್ಲ, ಡ್ರಿಂಕಿಂಗ್ ವಾಟರ್ ಕುಡಿಯೋದಕ್ಕೆ ನೀರಿಲ್ಲ, ಮತ್ತೆ ಕೆರೆಗಳು ಕೂಡ ಇನ್ನೂ ತುಂಬಿಕೊಂಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಳೆ ಜಾಸ್ತಿ ಪ್ರಿಸಿಪಿಟೇಟ್ ಆದ್ರೆ ಕೆರೆಗಳು ತುಂಬುತ್ತೆ ಅಂತ ನಂಬಿಕೆ. ದಿಸ್ ಇಸ್ ಅ ರೀಸೆಂಟ್ ಟೆಕ್ನಾಲಜಿ, ಇದಕ್ಕಿಂತ ಮುಂಚೆ ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಂತೂ ಮಾಡಿಲ್ಲ. ಬಟ್ ಎಫರ್ಟ್ಸ್ ಏನಿದೆ ಅಂತ ಹೇಳಿದ್ರೆ, ಯಾವ್ದೆಲ್ಲ ಕ್ಲೌಡ್ಸ್ ಫೇವರಬಲ್ ಇದೆ ಅದರದ್ದು ಅಡ್ವಾಂಟೇಜ್ ತಗೊಂಡು ಮಳೆ ಎಷ್ಟು ಸಾಧ್ಯತೆ ಆಗಿದೆ ಅಷ್ಟನ್ನ ತರುವಂತದ್ದು. ವಿ ಹ್ಯಾವ್ 20% ಆಫ್ ಶಾರ್ಟೇಜ್ ಆಫ್ ರೈನ್ ಫಾಲ್, ಅಂದ್ರೆ ಪೂರ್ತಿ ನಮ್ಮ ಮಾನ್ಸೂನ್ ಮತ್ತೆ ಪ್ರೀ ಮಾನ್ಸೂನ್ ಒಟ್ಟಿಗೆ ತಗೊಂಡ್ರೆ ಮೇ ತಿಂಗಳಿಂದ ನಮ್ಮ ಇಲ್ಲಿಯವರೆಗೆ, ಮೊನ್ನೆ 28th July ಕೂಡ 20% ನಮ್ಮಲ್ಲಿ ಕೊರತೆ ಕಂಡು ಬಂದಿದೆ. ನಾ ಆವಾಗಲೇ ಹೇಳ್ದಂಗೆ ಮಳೆ ಆಗಿರೋದು ಧಾರವಾಡ ಜಿಲ್ಲೆಯಲ್ಲಿ, ಕಡಿಮೆ ಆಗಿರೋದು ಕಲ್ಗಟ್ಟಿ, ನವಲಗುಂದ್ ಮತ್ತೆ ಕುಂದಗೋಳ ತಾಲೂಕಲ್ಲಿ. ಇದು ಸರ್ಕಾರ ವತಿಯಿಂದ ಆಗಿರೋದ್ರಿಂದ ಇದು ಜಿಲ್ಲೆಗೆ ಸೀಮಿತವಾದದ್ದಲ್ಲ. ಇದು ಅಲ್ಲಿ ನಾನು ಹೇಳ್ದಂಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಅಲ್ಲಿ ಸರ್ಕಾರ ಮಟ್ಟದಲ್ಲಿ ಇದೆಲ್ಲ ತೀರ್ಮಾನ ಆಗುತ್ತೆ. ಇವರು ಹೇಳ್ದಂಗೆ ಮಂಡ್ಯ ಜಿಲ್ಲೆಯ ಪಟ್ಟಣದಲ್ಲಿ ತೋಟದಮ್ಮನವರ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಕೃಷ್ಣರಾಜಪೇಟೆ ಪಟ್ಟಣದ ಹೊರವಲಯದ ತೋಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ನಿವಾಸಿಗಳು ಮತ್ತು ಮಹಿಳೆಯರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತೊಂಬಿಟ್ಟಿನಾರತಿಯ ಮಡೆಯನ್ನ ತಲೆಯ ಮೇಲೆ ಹೊತ್ತು ಮೆರವಣಿಗೆ ನಡೆಸಿದರೆ ಮಕ್ಕಳು ಮತ್ತು ಯುವಜನರು ತಮಟೆಯ ಸದ್ದಿಗೆ ಭರ್ಜರಿ ಸ್ಟೆಪ್ ಹಾಕಿ ನೃತ್ಯ ಮಾಡಿ ಸಂಭ್ರಮಿಸಿದರು. ಪುರಸಭೆ ಸದಸ್ಯ ಡಿ ಪ್ರೇಮ್ಕುಮಾರ್, ಮುಖಂಡರಾದ ಬಾಲಕೃಷ್ಣ, ಉಮೇಶ್ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ತೋಟದಮ್ಮನವರ ಹಬ್ಬದಲ್ಲಿ ಭಕ್ತಿಯ ಪರಾಕಷ್ಟೆ ಮುಗಿಲು ಮುಟ್ಟಿತು. ನಗರದಲ್ಲಿ ತೋಟಮ್ಮನವರ ಹಬ್ಬವನ್ನ, ಗ್ರಾಮದೇವತೆಯ ತೋಟಮ್ಮನವರ ಹಬ್ಬವನ್ನ ಎಲ್ಲರೂ ಕೂಡ ನಮ್ಮ ಅಂಬೇಡ್ಕರ್ ಎಲ್ಲರೂ ಕೂಡ ಅತಿಯಾದ ಶ್ರದ್ಧೆಯಿಂದ ಇವತ್ತು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ವಿಜೃಂಭಣೆ ಹಬ್ಬ ಮಾಡ್ತಾ ಇದ್ದೀವಿ. ತಾಲೂಕಿಗೆ ಒಳ್ಳೆ ಮಳೆ ಬೆಳೆ ಆಗಲಿ, ತಾಲೂಕು ಸುಭಿಕ್ಷವಾಗಿರಲಿ ಅಂತ ಆರಾಧಿಸ್ತಾ ಈ ಒಂದು ಹಬ್ಬವನ್ನ ಮಾಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅವರಿಂದ ಮುಷ್ಕರ ನಡೆಯಿತು. ಇಂಡಿ ಪಟ್ಟಣದ ಗುಲಾಬ್ ಚಂದ್ ರಾವ್ಜಿ ಗಾಂಧಿ ಕಲಾ ಮತ್ತು ಶ್ರೀ ಯಶವಂತರಾಯ್ ಅಣ್ಣರಾಯ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ಇಂಡಿಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮೂಲಭೂತ ಸೌಲಭ್ಯ ಮತ್ತು ಬಿಎಸ್ಸಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ಇಲ್ಲದಿರುವುದು ಈ ಸಮಸ್ಯೆ ಕಳೆದ 1.5 ವರ್ಷದಿಂದ ಎಲ್ಲ ಸಮಸ್ಯೆಗಳಿದೆ. ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರಿಗೆ ಸುಮಾರು 10-15 ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ ಕಾರಣ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಶಾಖ ಇಂಡಿಯವರು ಮುಷ್ಕರ ಮಾಡಿದರು. ಈ ಕುರಿತು ಮಾತನಾಡಿದ ಶಂಕರ್ ಹಲವಾಯಿ, ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಬರುವ ತನಕ ನಾವು ಯಾವುದೇ ತರಹದ ಈ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು. ಮುಷ್ಕರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಇಂಡಿ ಶಾಖೆಯ ನಗರ ಕಾರ್ಯದರ್ಶಿ ಪ್ರತೀಕ್ ಬೇನೂರ್, ಸೈಬಣ್ಣ ಗೋರ್ನಾಳ್, ಅನಿಲ್ ರಾಠೋಡ್, ಶಿವಾಜಿ, ಪ್ರಫುಲ್ಲ ಕಟ್ಟಿಮನಿ, ಶ್ರೀಶೈಲ್, ಯಶವಂತರಾಯ್, ವಿಶಾಲ್, ಗೌರೀಶ್ ಪಾಟೀಲ್, ಬಸವರಾಜ್ ಮೋಸುಲ್ಗಿ ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹಾಜರಿದ್ದರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ, ಪಕ್ಷ ಯಾವ ಜವಾಬ್ದಾರಿ ಕೊಡುತ್ತೋ ಅದನ್ನು ನಿಭಾಯಿಸುವ ಕೆಲಸ ಮಾಡುತ್ತೇನೆ ಎಂದು ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿದ್ದಾರೆ. ಸೇಡಂ ಜಿಲ್ಲೆ ಸೇರಿದಂತೆ ರಾಜ್ಯದೆಲ್ಲೆಡೆ ಕಲಬುರಗಿ ಜಿಲ್ಲೆಗೆ ಯಾರಿಗೆ ಸಚಿವ ಸ್ಥಾನ ಒಲಿಯುತ್ತದೆ ಎನ್ನುವಂತಹ ಚರ್ಚೆ ನಡೆದಿದ್ದು ಅದರಲ್ಲಿ ಪ್ರಮುಖವಾಗಿ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೆಸರು ಕೇಳಿ ಬರ್ತಿದೆ. ಈ ಬಗ್ಗೆ ಎಸ್ಎಸ್ವಿ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ನಾನು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ, ನಾನೊಬ್ಬ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಾಗಾಗಿ ಪಕ್ಷದ ಪ್ರಮುಖರು ನಿರ್ಧಾರ ತೆಗೆದುಕೊಂಡು ನನಗೆ ಯಾವ ಜವಾಬ್ದಾರಿ ನೀಡುತ್ತಾರೋ ಅದನ್ನು ಪ್ರಾಮಾಣಿಕವಾಗಿ ನೆರವೇರಿಸುತ್ತೇನೆ ಹೊರತು ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಕೇಂದ್ರದಲ್ಲೂ
ನಮ್ಮ ಸರ್ಕಾರ ಇದೆ. ಜನರ ವಿಶ್ವಾಸದಂತೆ ಎಲ್ಲಾ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅನೇಕ ಜನಪರ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಲಿವೆ. ಇದಕ್ಕಿಂತ ಹೆಚ್ಚಿನದು ನಾನೇನು ನಿರೀಕ್ಷಿಸಿಲ್ಲ ಎಂದು ಹೇಳಿದ್ದಾರೆ. ಪಕ್ಷದ ಅಭಿಮಾನಿಗಳು, ಕಾರ್ಯಕರ್ತ ಬಂಧುಗಳು ಸಹಜವಾಗಿ ಸರ್ಕಾರ ಬಂದಾಗ ತಮ್ಮ ನಾಯಕರು ಆ ಸರ್ಕಾರದ ಭಾಗಿಯಾಗಬೇಕು ಅಂತಕ್ಕಂಥ ತಮ್ಮ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ ಅದು ಸಹಜವಾಗಿ ವ್ಯಕ್ತಪಡಿಸಿರುವಂಥದ್ದು. ಆದರೆ ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಹೇಳೋದು ಇಷ್ಟೇ, ನಮ್ಮೆಲ್ಲ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸೇರಿದಂತೆ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಭಾಳ ತಿಳುವಳಿಕೆ ಹೊಂದಿದ್ದಾರೆ. ಅವ್ರು ಕೊಡುವಂಥ ಯಾವುದೇ ಜವಾಬ್ದಾರಿಗಳಿರ್ಬೋದು ಮತ್ತೊಂದಿರ್ಬೋದು, ಅದನ್ನು ಅವರು ಪಕ್ಷದಲ್ಲಿ ಹಿರಿತನ ಮತ್ತು ಸಾಧನೆಗಳನ್ನು ಪರಿಗಣಿಸಿ ಕೊಡ್ತಾರೆ. ಹಾಗಾಗಿ ನಮ್ಮದು ಯಾವುದೇ ರೀತಿಯ ಬೇಡಿಕೆಗಳಾಗಲಿ ಮತ್ತೊಂದಾಗಲಿ ನಮ್ಮದಿಲ್ಲ. ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಮುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತೆಗೆದುಕೊಳ್ಳುವಂಥ ಎಲ್ಲ ಒಂದು ಅವರ ಅಭಿವೃದ್ಧಿ ಕಾರ್ಯ ಇರ್ಬೋದು, ಡಿಸಿಷನ್ ಇರ್ಬೋದು, ಜವಾಬ್ದಾರಿ ಹಂಚುವಂಥದ್ದು ಇರ್ಬೋದು, ಅವರು ನಮ್ಮ ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರೋ ಕೆಲಸ. ಹುಟ್ಟುಹಬ್ಬ ಅಂದ್ರೆ ಗೆಳೆಯರು ಸೇರಿ ಸಂಭ್ರಮಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವುದು ಕಾಮನ್. ಆದ್ರೆ ರಾಜ್ಮುನ್ನಾ ಅವರ ಬರ್ತ್ಡೇನ ಆರ್ಡಿಎಕ್ಸ್ ನ ಗೆಳೆಯರು ಸೇರಿ ಡಿಫ್ರೆಂಟ್ ಆಗಿ ಆಚರಣೆ ಮಾಡಿದ್ದಾರೆ. ಅದು ಹೇಗೆ ಅಂತೀರಾ, ನೀವೇ ನೋಡಿ. ಹುಟ್ಟುಹಬ್ಬ ಅಂದ್ರೆ ಸಾರಾಯಿ ಕುಡಿದು ಮೋಜು ಮಾಡಿ ಮುಖದ ತುಂಬೆಲ್ಲ ಕೇಕ್ ಹಚ್ಚಿ ಬರ್ತ್ಡೇ ಆಚರಣೆ ಮಾಡ್ತಾರೆ. ಆದ್ರೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ರಾಜ್ಮುನ್ನಾ ಅವರ ಹುಟ್ಟುಹಬ್ಬವನ್ನ ಗೆಳೆಯರು ಸೇರಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಿದರು ಮತ್ತು ಅಂಧ ಬಾಲಕರ ವಸತಿ ನಿಲಯದಲ್ಲಿ ಅಲ್ಪ ಆಹಾರ ವಿತರಿಸಿದರು. ಹಾಗೆಯೇ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ರಾತ್ರಿ ಊಟದ ವ್ಯವಸ್ಥೆ ಮಾಡಿದರು. ಹೀಗೆ ರಾಜ್ಮುನ್ನಾ ಅವರು ತಮ್ಮ ಹುಟ್ಟುಹಬ್ಬವನ್ನ ಬಡಜನರ ಮಧ್ಯೆ ಆಚರಿಸಿದ್ದಾರೆ ಎಂದು ರಾಜ್ಮುನ್ನಾ ಅವರ ಚಿಕ್ಕಪ್ಪ ಹಾರೈಸಿದ್ದಾರೆ. ರಾಜ್ಮುನ್ನಾ ಅವರು ಮಾತನಾಡಿ, ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲಾ ಗೆಳೆಯರ ಬಂಧು ಮಿತ್ರರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಮುನ್ನಾ ಅವರ ಗೆಳೆಯರ ಬಳಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ರಿಗೂ ನಮಸ್ಕಾರ. ನಾನು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ರಾಜ್ಮುನ್ನಾ ಆರ್ಡಿಎಕ್ಸ್ ಅಂತ. ನಾವು ವರ್ಷನ ಏನಂದರೆ ನಮ್ಮ ಗ್ರೂಪ್ದು ಉದ್ದೇಶ ಏನಂದರೆ ನಾವು ಬಡ ಮಕ್ಕಳಿಗೆ ಆರು ವರ್ಷನ ಏನಾದರೂ ನಮ್ಮ ಕೈಯಲ್ಲಿಷ್ಟಾಗುತ್ತೆ ನಾವು ದಾನ ಮಾಡ್ತೀವಿ. ಏನಕ್ಕಂದರೆ ಇವಾಗ ಬರ್ಡೇ ಅಂದರೆ ನೋಡಿರಿ, ಒಂದು ಕೇಕ್ ಅಂದರೂ ಒಂದು 300 ರೂಪಾಯಿ ಹೋಗುತ್ತೆ. ಅದು ಕೇಕ್ ಕಟ್ ಮಾಡ್ಕೊಂಬಿಟ್ಟು ಅದೇ ಕೇಕ್ನ ಮುಖಕ್ಕೆ ಎಲ್ಲ ಒರೆಸ್ಕೊಂಬಿಟ್ಟು ಎಲ್ಲ ವೇಸ್ಟ್ ಮಾಡ್ತಾರೆ ಫುಡ್ಡು. ಸೊ ಅದೇ ಒಂದು ಕೇಕ್ ದುಡ್ಡಿಂದ ಒಂದು 300 ರೂಪಾಯಿ ಅಂದರೆ ಇಲ್ಲಿ ಏನಂದರೆ ಒಂದು ಲೈನ್ ಸ್ಕೂಲಲ್ಲಿ ಒಂದು 3 ಜನದ ಹೊಟ್ಟೆ ತುಂಬುತ್ತೆ. ಸೊ ನಮ್ಮ ಉದ್ದೇಶ ಏನಂತಂದರೆ ಎಲ್ಲ ನಮ್ಮ ಟೀಮ್ ಎಲ್ಲ ಇವರೆಲ್ಲ ಶಿವಕುಮಾರ್ ಅಂತಣ ಅಂತ ಎಲ್ಲರೂ ನಮ್ಮ ಟೀಮ್ ಕಡೆಯಿಂದ ನಾವು ಇದೆಲ್ಲ ಮಾಡಿದ್ದೀವಿ. ಸೊ ಇಲ್ಲಿ ಏನಂದರೆ ಫಸ್ಟ್ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫುಡ್ ಪ್ರೊವೈಡ್ ಇದು ಫ್ರೂಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಅಲ್ಲೇನಂದರೆ ಕ್ಯಾನ್ಸರ್ ಪೇಷಂಟ್ಸ್ ಇದಾವಲ್ಲ, ಸೊ ಅಲ್ಲಿ ಫ್ರೂಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೇನಂದರೆ ಆಫ್ಟರ್ನೂನ್ ಲಂಚ್ ಬ್ಲೈಂಡ್ ಸ್ಕೂಲಲ್ಲಿ. ಸೊ ಇದಾದಮೇಲೆ ಏನಂದರೆ ಈವ್ನಿಂಗ್ ಡಿನ್ನರ್ ಏನಂದರೆ ವೃದ್ಧಾಶ್ರಮ ಇದೆ, ತಾಯಿ ತಂದಿಗೆ ಏನು ಬಿಟ್ಟಿರ್ತಾರಲ್ಲ ಮಕ್ಕಳು, ಫುಲ್ ಏಜ್ಡ್ ಪರ್ಸನ್ ಇದ್ದಾರೆ ಅವರು. ಸೊ ಅವ್ರಿಗೇನಂದರೆ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಉಣ್ಣೋಕೆ ಟಿಫನ್ ಇಲ್ಲಂತ, ಪ್ಲೇಟ್ ಇಲ್ಲಂತ. ಸೊ ಗ್ಲಾಸು ಟಿಫನು ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ವಿ ಹೋಗಿ ಅಲ್ಲಿ. ಇದಾದಮೇಲೆ ನೆಕ್ಸ್ಟ್ ಅಲ್ಲಿಗೆ ನಮ್ಮ ನಾಗರಾಜ್ ಅವರು ಹುಟ್ಟುಹಬ್ಬಕ್ಕೆ ಎಲ್ಲರೂ ನಮ್ಮ ಫ್ರೆಂಡ್ಶಿಪ್ ಆಚರಣೆಗೆ ಅಂತ ಇಲ್ಲಿ ಒಂದು ಸ್ಕೂಲ್ ವಿಸಿಟಿಗೆ ಬಂದಿದ್ದೀವಿ ರೀ. ಇನ್ನೊಂದು ನಾಗರಾಜ್ ಅಂತ ನಮ್ಮ ಅಣ್ಣನ ಮಗ ರೀ, ಅವರು ಸ್ಟೂಡೆಂಟು ಬಿ ಎಸ್ ಸಿ ಕಂಪ್ಲೀಟ್ ಆಗಿದ್ದೆ ರೀ. ಈ ಯಾವ ಥರ ಹುಟ್ಟುಹಬ್ಬ ಮಾಡಬೇಕು ದುನಿಯಾದ ಮೇಲೆ ಒಂದು ಒಬ್ಬರೊಬ್ರಿಗೆ ಆಸ್ತಿ ಇರ್ತೈತೆ, ರೊಕ್ಕ ದುಡ್ಡು ಇರ್ತೈತೆ, ಆದರೆ ದುನಿಯದ ಇರ್ತೈತೆ. ಆದರೂ ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಸ್ಟೂಡೆಂಟ್ ಮಕ್ಕಳಿಗೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಅಲ್ಲಿ ಅಣ್ಣಪಲ್ಲಗಳನ್ನ ಹಂಚಿಕೆ ಮಾಡಿದ್ರಲ್ಲ, ಈ ಥರ ಯಾಕೆ ಮಾಡ್ತಾರೆ ಅಂತಂದರೆ ಯಾಕೆ ಮಾಡ್ಬೇಕಂತಂದ್ರೆ ಈ ಮುಂದಿನ ಹಂಚಿಕೆಯಲ್ಲಿ ಈ ಥರ ಒಳ್ಳೆಯದು ಉದ್ದೇಶದಿಂದ ಮನೋಭಾವನೆ ಬೆಳೀಲಿ ಅಂತ ಮಾಡ್ತಾರೆ. ಮತ್ತು ಅಥವಾ ಈ ಬಡತನದ ನಿಂತ ಮಾಡ್ತಾರಲ್ಲರು ಅವ್ರದ್ದೊಂದು ನೋಡ್ರಿ, ಇದ್ದರಿಗೆ ಯಾರಿಗೂ ಮಾಡೋದಾಗಲ್ಲ. ಆದರೆ ಇವರು ಒಬ್ಬ ಸ್ಟೂಡೆಂಟಾಗಿ ಒಬ್ಬ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಬಂದು ಅಟೆಂಡ್ ಮಾಡಿ ಹುಡುಗರಿಗೆ ಪ್ರೋತ್ಸಾಹ ಮಾಡಿ ಶಿಕ್ಷಕರಿಗೆ ಶಾಲ ಸನ್ಮಾನ ಮಾಡಿ ಸ್ಟೂಡೆಂಟ್ದವರಿಗೆ ಶಾಲ ಸನ್ಮಾನ ಮಾಡಿ ಇಂಥ ಅವಕಾಶ ಮತ್ತೆ ಮುಂದೆ ಮಾಡಬೇಕಂತ ಕೇಳಿಕೆ ಎರಡು ಮಾತು ಮುಗಿಸ್ತೀನಿ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದರು. 2017 ಉತ್ತರ ಪ್ರದೇಶದಲ್ಲಿ ಅಪ್ರಾಪ್ತ ಬಾಲಕಿನ ಬಲಾತ್ಕಾರ ಮಾಡಿರುವ ಕುಲದೀಪ್ ಎನ್ನುವ ಶಾಸಕರ ಪ್ರಕರಣಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಮುಚ್ಚುವ ಪ್ರಯತ್ನ ಮಾಡುತ್ತಿದೆ ಎಂದು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಕಾರ್ಯಕರ್ತರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದರು. ಅಪರಾಧಕ್ಕೆ ನ್ಯಾಯ ದೊರಕಿಸದ ಸರ್ಕಾರ ತಿಳಿಸಿದ್ದಾರೆ.
2017ರಲ್ಲಿ ನಡೆದಂಥ ಘಟನೆ ಉತ್ತರ ಪ್ರದೇಶದಲ್ಲಿ ಉನ್ನಾವ ಅಂತೇಳಿ ಒಂದು ಗ್ರಾಮದಲ್ಲಿ, ಅಲ್ಲಿರ್ತಕ್ಕಂಥ ಏನು ಕುಲದೀಪ್ ಅಂತಕ್ಕಂಥ ಶಾಸಕ ಏನು ಅವ್ರಿಗೆ ಮೇಲೆ ಅಪ್ರಾಪ್ತ ಯುವತಿ ಮೇಲೆ ಬಲಾತ್ಕಾರ ಮಾಡಿ ಅದನ್ನು ಅಲ್ಲಿನ ಶಾಸಕರು ಅಲ್ಲದೇ ಅಲ್ಲಿನ ಏನು ಮಿನಿಸ್ಟರ್ ಅದರ ಅವರು ಕೂಡ ಅದನ್ನು ತಳ್ಳಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಆ ಯುವತಿಯ ತಂದೆಯನ್ನು ಕೊಲೆ ಮಾಡಿದ್ದಾರೆ. ಅದೇ ರೀತಿ ಅವಳ ಚಿಕ್ಕಪ್ಪನನ್ನು ಯಾವುದೇ ಒಂದು ಕಾರಣ ಇಲ್ಲದೆ ಅವರನ್ನು ಜೈಲಲ್ಲಿ ಹಾಕಿದ್ದಾರೆ. ಅದಲ್ಲದೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಾಯಿಯನ್ನು ಕೂಡ ಈ ಕೊಲೆಯಾಗಿದ್ದಾಳೆ. ಈ ರೀತಿ ಟೋಟಲಿಯಾಗಿ ಎಲ್ಲಿ ನ್ಯಾಯ ಕೇಳಲಿಕ್ಕೆ ಹೋಗ್ತಾರೋ ಅಲ್ಲಿ ನ್ಯಾಯ ಅವರಿಗೆ ಸಿಕ್ಕಿಲ್ಲ. ಅದಲ್ಲದೇ ನ್ಯಾಯ ಕೊಡದೇ ಇದ್ದರೂ ಕೂಡ ಜೊತೆಗೆ ಅವ್ರ ಫ್ಯಾಮಿಲಿಗೆ ಇನ್ನೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ. ಮೊನ್ನೆ ಅವ್ರ ಚಿಕ್ಕಪ್ಪನ ನೋಡಲಿಕ್ಕೆ ಆ ಯುವತಿ ಹೋದಾಗ ಅವಳಿಗೆ ಲಾರಿಯನ್ನು ಹಾಯಿಸಿ ಆ ಹುಡುಗಿಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 300 ಬಲಾತ್ಕಾರಗಳಾಗಿವೆ ಮತ್ತು 712 ಕೊಲೆಗಳಾಗಿವೆ ಸಂಶಯಾಸ್ಪದವಾಗಿ. ಇಂಥ ಒಂದು ಸರ್ಕಾರ ನಮ್ಗೆ ಬೇಕಾ ಅಂತಕ್ಕಂಥ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡ್ತಾ ಇದೆ. ಇದು ನಾವು ಖಂಡಿತವಾಗಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಅಖಿಲ ಭಾರತ ಮಹಿಳಾ ಸಂಸ್ಥೆ ಸಂಘಟನೆ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಗುಂಡಮ್ಮ. ಇವತ್ತಿನ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.